ಬಂಧುಗಳೇ, ನಮ್ಮ ಬದುಕಿನಲ್ಲಿ ನಾವು ಏನಾದರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂದರೆ ಮುಖ್ಯವಾಗಿ ಹಣ ಗಳಿಸಿದ್ದೇವೆ ಮತ್ತು ಆ ಎಲ್ಲ ಸುಖವೂ ಇದೆ, ಎಲ್ಲ ಭಾಗ್ಯಗಳು ಇದ್ದರೂ ಸಹ ನಮಗೆ ಆರೋಗ್ಯ ಭಾಗ್ಯ ಇಲ್ಲ, ಮತ್ತು ಅವಾಗವಾಗ ಕಫ ಕಟ್ತಾ ಇರುತ್ತೆ, ಮತ್ತು ಜ್ವರ ಬರ್ತಾ ಇರುತ್ತೆ, ಮತ್ತು ವಿಪರೀತ ಕೆಮ್ಮು, ಮತ್ತು ಕೆಮ್ಮು ಜೊತೆಗೆ ಆ ಎಳೆತ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ಅದರ ಜೊತೆಗೆ ಏನಾಗ್ತದೆ, ನನ್ನ ಕನಿಷ್ಠ ಅಂದರೆ ಒಂದು ವರ್ಷದಲ್ಲಿ 4-5 ಬಾರಿ ಜ್ವರ ಬರುತ್ತೆ. ಆಗ ನನಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಲಿಕ್ಕೆ ಆಫೀಸ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಮತ್ತು ರಜೆ ಹಾಕ್ಕೊಂಡ್ರೆ ಆಫೀಸ್ಗಳಲ್ಲಿ ಬೈಯುವಂಥದ್ದು, ಹೀಗೆ 6 ಕಾರಣಗಳು. ಮತ್ತು ಒಂದು ರೀತಿ ಹಣವ್ಯಯ, ಒಂದು ರೀತಿ ದೇಹದ ಶಕ್ತಿ ಕುಗ್ಗುತ್ತಾ ಇರುತ್ತೆ. ಇದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವೇ ವೈದ್ಯರಾಗುವಂತೆ ನೀವೊಂದು ಔಷಧಗಳನ್ನು ಸಿದ್ಧಪಡಿಸಿಕೊಳ್ಳುವಂಥ ವಿಧಾನವನ್ನು ನೀವು ಮನೆ ಮದ್ದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ನಿಮಗೆ ಮುಖ್ಯವಾಗಿ ಬೇಕಾಗಿರುವುದು, ರೋಗಮುಕ್ತ ಜೀವನಕ್ಕೆ ಬೇಕಾಗಿರುವುದು ಏನಂದರೆ ಮನಸ್ಸು ಶುದ್ಧವಾಗಿ. ನಾವೇನಾದರೂ ಕಾಯಿಲೆ ಬಂದಿದೆ ಅಂದರೆ ಏಕ್ದಮ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಹಣ ಇದೆ ಖರ್ಚು ಮಾಡಿಬಿಟ್ಟು ಬರ್ತೀವಿ ಅನ್ನೋದಕ್ಕಿಂತ ಒಂದು ಸರಿ ಆಲೋಚನೆ ಮಾಡಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು, ಒಳ್ಳೆ ಮನಸ್ಸಿಂದ ನಾವೇ ಸ್ವತಃ ಮನೆಯಲ್ಲಿ ಒಂದು ಸಾರಿ ಔಷಧವನ್ನು ಮಾಡಿಕೊಂಡು ನಾವು ಆ ರೋಗವನ್ನು ಹತೋಟಿಗೆ ತರ್ತಿದ್ದೀವಿ ಅಂದರೆ ಅಲ್ಲಿಗೆ ಹಣ ವ್ಯಯ ಆಗುವುದಿಲ್ಲ, ನಮ್ಮ ಸಮಯ ವ್ಯಯ ಆಗುವುದಿಲ್ಲ, ಮತ್ತು ನಾವು ಗಳಿಸಿದ್ದನ್ನು ಫ್ಯೂಚರ್ ಇನ್ನು ಮುಂದಿನ ಆಪತ್ಕಾಲಕ್ಕಾಗಿ ನಾವು ಉಳಿಸ್ಕೋಬೋದು. ಹಾಗಾಗಿ ನೋಡಿ ಬಂಧುಗಳೇ, ಇವತ್ತು ನಾನು ನಿಮಗೆ ಮತ್ತೊಂದು ಜ್ವರ, ಈಗ ಒಂದು ಔಷಧವನ್ನು ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿದ್ದೀನಿ, ಈಗ ಮತ್ತೆ ಅಮೃತ ಬಳ್ಳಿಯ ಕಾಂಡವನ್ನು ಎಲೆಯನ್ನು ಬಿಡಿಸ್ಬಿಡ್ತಾ ಇದ್ದೀನಿ. ನೋಡಿ, ಎಲೆಯನ್ನು ಬಿಡಿಸ್ತಾ ಇದ್ದೀನಿ, ಎಲೆಗಳೆಲ್ಲ ತೆಗೆದಾಕ್ಬಿಡ್ಬೇಕು, ಬರೀ ಕಾಂಡ ಮಾತ್ರ. ಅದು ಕೂಡ ಇದು ಸಣ್ಣ ಬಳ್ಳಿಯಾಗಿದೆ, ಚಿಗುರಾದ ಬಳ್ಳಿ. ಈ ಬಳ್ಳಿಯಲ್ಲಿ ನಾವು ಔಷಧವನ್ನು ಮಾಡ್ಕೋಬೇಕು. ಎಷ್ಟಿದೆ? 2 ಮೊಳದಷ್ಟಿದೆ ಇದು, 2 ಗೇಣು. ನೋಡಿ, 1-2 ಮೊಳದಷ್ಟು ಔಷಧ ಇದೆ ಇದು ಔಷಧ. ಈ ಅಮೃತ ಬಳ್ಳಿಯನ್ನು ಶುದ್ಧವಾಗಿ ತೊಳೆದುಕೊಂಡು ಅಮೃತ ಬಳ್ಳಿಯನ್ನು ತುಂಡಾಗಿ ಮಾಡಿಕೊಳ್ಬೇಕು. ತುಂಡಾಗಿ ಮಾಡಿಕೊಂಡು ನಾವು ಕುಟಾಣಿ, ಏನು ಕಲ್ಲುಗಳಿದೆಯಲ್ಲ ಅರಿಯುವ ಕಲ್ಲು ಅಥವಾ ಕುಟಾಣಿ, ನಿಮ್ಮ ಮನೆಯಲ್ಲಿ ಇದು ಕುಟಾಣಿ ಏನಾದರೂ ಇಲ್ಲ ಅಂದರೆ ನೀವು ಬಹುತೇಕ ಮನೆಯಲ್ಲಿ ಮಿಕ್ಸಿನಲ್ಲಿ ಅಥವಾ ಒರಳಿನಲ್ಲಿ ಚೆನ್ನಾಗಿ ಅರ್ಕೊಳ್ಬೋದು ಅಥವಾ ಕುಟ್ಕೊಳ್ಬೋದು. ಈಗ ನೋಡಿ, ಮುಖ್ಯವಾಗಿ ತುಂಡು ತುಂಡಾಗಿ ಮಾಡಿಕೊಂಡಿದ್ದೀನಿ. ನೀವು ಚಿಗುರಾಗಿ ಅಂದರೆ ಎಳಸಾಗಿ ಚಿಗುರಾಗಿರೋದನ್ನು ತೊಗೋಬೇಕು. ಈ ರೀತಿ ತುಂಡು ತುಂಡುಗಳನ್ನು ಅಥವಾ ಚಾಕಿನಿಂದ ಶುದ್ಧವಾಗಿ ಕೈ ತೊಳ್ಕೊಂಡು ಅಷ್ಟ ಶುದ್ಧಿ ಮಾಡಿಕೊಂಡಿದ್ದರೆ ನೀವು ಕೈಯಲ್ಲೇ ಮುರುಕೊಳ್ಬೋದು, ಇಲ್ಲಾಂದರೆ ಚಾಕಲ್ಲಿ ತುಂಡು ತುಂಡಾಗಿಸ್ಬೋದು. ಇದನ್ನು ತುಂಡುಗಳನ್ನಾಗಿ ಮಾಡಿಕೊಂಡಿದ್ದೀನಿ. ಇನ್ನು ಮುಖ್ಯವಾಗಿ ಮತ್ತೆ ಕಳೆದ ಸಂಚಿಕೆಯಲ್ಲಿ ನೀವು ಪರಿಚಯ ಮಾಡಿಕೊಂಡಿದ್ದೀನಿ, ಈ ಗಿಡವನ್ನು ನೀವು ಪರಿಚಯ ಆಗಿದೆ ಅಂತ ಭಾವಿಸ್ತಾ ನಾನು ಕಳೆದ ಸಂಚಿಕೆಯಲ್ಲಿ ಕೆಲವು ವಿಷಯವನ್ನು ತಿಳಿಸಿದೆ. ಈ ಗಿಡದ ಬಗ್ಗೆ ನಮಗೆ ಕನಿಷ್ಠ 60 ಔಷಧಗಳನ್ನು ಮಾಡಿಕೊಳ್ಬೋದು. 60 ಔಷಧಗಳಿಗೆ ಮುಖ್ಯವಾಗಿ ಬೇಕಾಗುವುದು ಭೀಮನಕಡ್ಡಿ, ಮಹಾಬಲ ಗಿಡ. ಮಹಾಬಲ ಗಿಡವನ್ನು ನೀವೇನಾದರೂ ಇದನ್ನು ಹಳ್ಳಿಗಾಡಿನಲ್ಲಿ, ಅದು ಕೂಡ ಮಂಡ್ಯ ಮೈಸೂರು ಮತ್ತು ಚಾಮರಾಜನಗರ ಈ ಭಾಗದಲ್ಲಿ ಇದನ್ನು ಕಣಗಳಲ್ಲಿ, ಏನು ರಾಗಿ ಅಥವಾ ಬೇರೆ ಬೇರೆ ಕಣಗಳನ್ನು ಅಥವಾ ಈ ಬರಲನ್ನಾಗಿ ಮಾಡಿಕೊಂಡು ಗುಡಿಸುವಂಥದ್ದು ಕೂಡ ಕೈಂಕರ್ಯಗಳಿದೆ ಇದರಲ್ಲಿ. ಬಂಧುಗಳೇ, ಈಗಾಗಲೇ ನಿಮಗೆ ಪರಿಚಯ ಆಗಿದೆ, ಹಳ್ಳಿಗಾಡಿನ ಜನಕ್ಕಂತೂ ತುಂಬ ಚೆನ್ನಾಗಿದು ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಕಾರಣ ಏನಂದರೆ, ಈ ಯಾರು ಗಿಡವನ್ನು ಪರಿಚಯ ಮಾಡ್ಕೋತಾರೋ ಅದರ ಹೆಸರು ಇದೇ ಥರ 3 ಗಿಡಗಳಿದೆ, ಅದೊಂದು ತಿಳ್ಕೊಳ್ಳಿ. ಭೀಮನಕಡ್ಡಿ, ಅಂಗರಿಕಾಯ ಕಡ್ಡಿ ಅನ್ನುವುದು 3 ಥರದ ಪ್ರಭೇದಗಳಿದೆ, ಅದನ್ನು ಗುರುತಿಸ್ಕೋಬೇಕು. ಯಾತಕ್ಕೆಂದರೆ ಕೆಲವುಗಳಲ್ಲಿ ವಿಷಕಾರಕ ಅಂಶಗಳಿದೆ, ಕೆಲವುಗಳಲ್ಲಿ ವಿಷ ಇರುವುದಿಲ್ಲ. ಕೆಲವುಗಳನ್ನು ಕೀಳಬೇಕಾದರೆ ಮಂತ್ರಗಳನ್ನು ಹೇಳಬೇಕಾಗುತ್ತೆ ಗಿಡವನ್ನು ಕೀಳಬೇಕಾದರೆ. ಕೆಲವನ್ನು ಗಿಡ ತಂದು ಶುದ್ಧಿ ಮಾಡಬೇಕಾಗ್ತದೆ. ಶುದ್ಧಿ ಮಾಡುವ ವಿಧಾನವನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ. ಇದನ್ನು ಶುದ್ಧಿ ಮಾಡಿದ್ದು ಹೇಗೆ ಅಂದರೆ, ರಾತ್ರಿನೇ ಕೀಳಬೇಕು ಈ ಗಿಡವನ್ನು, ಅಂದರೆ ಸಂಜೆ 6:30-7 ಸಮಯದಲ್ಲಿ ಕೀಳಬೇಕು. ಒತ್ತು ಬಿದ್ದ ಮೇಲೆ, ಸೂರ್ಯ ಮುಳುಗಿದ ಮೇಲೆ ಗಿಡವನ್ನು ಕೀಳಬಾರದು. ಮುಖ್ಯವಾಗಿ ತಿಳ್ಕೋಬೇಕಾಗ್ತದೆ ಇದನ್ನು. ಅಲ್ಲಿ ಒಂದು ನಮಸ್ಕಾರ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಊದ್ಬಿಟ್ಟು ಅದಕ್ಕೆ ಗಿಡಕ್ಕೆ ಸಂಜೆ ವೇಳೆ ಅದನ್ನು ಗಿಡ ಕಿತ್ಕೋಬೇಕು. ಗಿಡ ಕಿತ್ತು ನಾಟಿ ಹಸುವಿನ ಗಂಜಲದಲ್ಲಿ ನೆನೆಸಿಡಬೇಕು. ನೆನೆಸಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಅದನ್ನು ಶುದ್ಧವಾಗಿ ತೊಳೆದು ಅನಂತರದಲ್ಲಿ ಔಷಧಕ್ಕೆ ಬಳಕೆ ಮಾಡಿಕೊಂಡ್ರೆ ಇದು ಕನಿಷ್ಠ 60 ಕಾಯಿಲೆಗೆ ಈ ಗಿಡ ಬರುತ್ತೆ. ಈಗ ನಾವು ಜ್ವರ, ಯಾವ ರೀತಿ ಜ್ವರ ಕಾಡ್ತಾ ಇದೆ ಅಂದರೆ, ಒಂದು ಡೆಂಗಿ ಜ್ವರಕ್ಕೆ ನಿಮಗೆ ವಿಷಯ ತಿಳಿಸಿದ್ದೇನೆ. ಈಗ ನಮಗಾಗ್ತಾ ಇರೋದು ಕಫ ಕಟ್ಕೊಂಡಿದೆ, ಕಫದಿಂದ ಕೆಮ್ಮು ಬರ್ತಾ ಇದೆ, ಕೆಮ್ಮದಿಂದ ತಲೆನೋವು ವಿಪರೀತ
ಗಂಟಲೆಲ್ಲ ನೋವು ಬರ್ತಾ ಇದೆ, ಒಂಥರ ತಲೆಯೆಲ್ಲ ದಿಮ್ಮಂತ ಇಟ್ಕೊಂಡಿದೆ, ಮೂಗೆಲ್ಲ ಕಟ್ಕೊಂಡಿದೆ, ಹಾಗಾಗಿ ಜ್ವರ ವಿಪರೀತ ಕಾಡಿಸ್ತಾ ಇದೆ, ಮೈಕೈಯೆಲ್ಲ ನಿಶಕ್ತಿ ಆಗ್ತಾ ಇದ್ದಾಗ ಒಂದು ಶಕ್ತಿ ಬೇಕಾಗ್ತದೆ ದೇಹಕ್ಕೆ, ಆ ಶಕ್ತಿಯನ್ನು ಇದು ಒದಗಿಸುತ್ತೆ. ಎರಡನೇದಾಗಿ ನಮಗೆ ಬೇಕಾಗಿರುವುದು ಆ ಶೀತ ಕಡಿಮೆ ಆಗಬೇಕು, ಕಫ ಕಡಿಮೆ ಆಗಬೇಕು. ಇದನ್ನೆಲ್ಲವನ್ನು ವಾಸಿ ಮಾಡಿಕೊಳ್ಬೇಕಾದ್ರೆ ನಾವು ಮನಸ್ಸು ಮಾಡಬೇಕು. ಯಾವ ರೀತಿ ಮನಸ್ಸು ಮಾಡಬೇಕು ಅಂತ, ಔಷಧವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾವು ಕಾಯ ವಾಚ ಮನಸ್ಸ ಒಳಗೊಂದು ಹೊರಗೊಂದು ಆ ನೆಗೆಟಿವ್ ಆಗಿ ಆ ಥಿಂಕ್ ಮಾಡ್ತಾ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ನಾವೇನಾದರೂ ಕೈ ಹಾಕಿದರೆ ಔಷಧ ನಾವು ಹೇಳ್ತೀವಲ್ಲ, ಶುದ್ಧ ನೋಡಿ ಸಿದ್ದಯ್ಯ ಬಂದ, ಆಚಾರ ನೋಡಿ ಆಚೆ ಹೊಡ್ದಾದಂತ. ನಾವು ಮನಸ್ಸನ್ನು ಯಾವ ರೀತಿ ಭಾವನೆಗಳು ಶುದ್ಧವಾಗಿ ಆಚಾರವನ್ನು ಹಾಳು ಮಾಡದಂತಾನೆ, ನಮ್ಮ ಹಿಂದಿನ ಪರಂಪರೆ ಹೇಗಿತ್ತು ಆ ಪರಂಪರೆಯಂತೆ ನಾವು ಔಷಧಗಳನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ ಈಗ ಚಿಗುರಾದ ಆ ಮುಂದಿನ ಕಾಂಡಗಳನ್ನು ಕಿತ್ತುಕೊಳ್ತಾ ಇದ್ದೀನಿ. ಕಾಂಡ ಸಮೇತ ಎಲೆಯನ್ನು ಮತ್ತು ಇದನ್ನು ಬಿಡಿಸುವಷ್ಟರಲ್ಲಿ ಸಮಯ ಆಗ್ತದೆ ಬಂಧುಗಳೇ. ಈಗಾಗಲೇ ಅದನ್ನು ನಾನು ಬಿಡಿಸಿಟ್ಕೊಂಡು ಸ್ವಲ್ಪ ಅರ್ಧಂಬರ್ಧ ಕುಟ್ಕೊಂಡಿರುವಂಥ ಒಂದು ಔಷಧವನ್ನು ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧಂಬರ್ಧ ಕುಟ್ಟಿಕೊಂಡಿದ್ದೀನಿ ಇದನ್ನು. ಇದನ್ನು ಇಲ್ಲಿಗೆ ಬಳಸ್ಕೋತೀನಿ. ಕಡ್ಡಿ ಸಮೇತ, ಬೇರು ಸಮೇತ, ಹೂವು, ಕಾಯಿ ಎಲ್ಲವೂ ಕೂಡಿದಂಥದ್ದು ಭೀಮನ ಕಡ್ಡಿಯಿಂದ ನಾವು ಔಷಧವನ್ನು, ಭೀಮನ ಕಡ್ಡಿಯ ಗಿಡ, ಭೀಮನ ಕಡ್ಡಿ ಅಂತ ಕರಿತೀವಿ, ಭೀಮನ ಗಿಡ ಮಹಾಬಲ ಅಂತೇಳಿ ಇದು. ಇದಕ್ಕೀಗ ನಾವು ಒಂದು ಸ್ವಲ್ಪ ಅಂದರೆ ಎರಡು ಒಂದಿಂಚು ಕಿರುಬೆರಳಲ್ಲಿ ಒಂದಿಂಚು ಒಂದೆರಡು ತುಂಡನ್ನು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಫ ಇದೆಯಲ್ವಾ, ಸ್ವಲ್ಪ ಕಫ ಇದೆ, ಏನು ಮಾಡಬೇಕು? ಈಗ ಶುಂಠಿಯನ್ನು ಹಾಕ್ಕೊಂಡಿದ್ವಿ, ಮತ್ತೆ ಒಂದು ಚೂರ್ಣದ ಹೆಸರನ್ನು ನಿಮಗೆ ತಿಳಿಸ್ತೀನಿ. ನೋಡಿ ಇವಾಗ ಏನು ಮಾಡಬೇಕು, ಎಂದಿನಂತೆ ಚೆನ್ನಾಗಿ ಹದವಾಗಿ ಕುಟ್ಕೊಳ್ಳೋದು. ನೋಡಿ ಎಲ್ಲವನ್ನು ನಯವಾಗಿ ಕುಟ್ಕೋತಾ ಇದ್ದೀನಿ. ಇದನ್ನು ನೀವು ಮಿಕ್ಸಿ ಜಾರಿನಲ್ಲೂ ಸಹ ಚೆನ್ನಾಗಿ ನಯವಾಗಿ ರುಬ್ಕೋಬೋದು. ರುಬ್ಬಿಟ್ಟು ಚೆನ್ನಾಗಿ ಇದನ್ನು ನೋಡಿ ಈಗಾಗಲೇ ಆ ಕಡ್ಡಿಯೆಲ್ಲ ಸವಿತಾ ಬಂದಿದೆ, ಕಡ್ಡಿಗಳ ಅರ್ಧಂಬರ್ಧ ಸವದ್ರೆ ಸಾಕು. ನೀವು ಇದನ್ನು ಶುಂಠಿ ಮತ್ತು ಆ ಅಮೃತ ಬಳ್ಳಿಯ ಕಾಂಡ ನಯವಾಗಿ ಅರ್ಕೋಬೇಕು ಇದನ್ನು. ಇದು ಲೋಳೆ ಥರ ಬರುತ್ತೆ. ಈ ಬೇರೆ ತುಂಬೆ ಸೊಪ್ಪು ಅಥವಾ ಅಣ್ಣೆ ಸೊಪ್ಪು ಬೇರೆ ಬೇರೆ ಸೊಪ್ಪುಗಳಿದೆಯಲ್ಲ ಅದರಲ್ಲಿ ಬರುವಂತೆ ರಸ ಇದರಲ್ಲಿ ಬರುವುದಿಲ್ಲ. ಲೋಳೆ ಥರ ಬೆಂಡೆಕಾಯಿನ ಚಿವುಚಿದರೆ ಹೇಗೆ ಬರುತ್ತೋ ಆ ರೀತಿ ರಸ ಬರುತ್ತೆ ಇದು. ಆ ಲೋಳೆಯಿಂದ ಬಾ ನಾವು ಅಸಾಧ್ಯ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಬೋದು. ನೋಡಿ ಈಗ ಇದು ಔಷಧ ರೆಡಿಯಾಗಿದೆ. ನಾವು ಈ ಒಂದು ಬಟ್ಟೆಯನ್ನು, ನಾವು ಬಿಳಿ ಬಟ್ಟೆಯನ್ನು ಸಂಗ್ರಹ ಮಾಡಿ ಇಟ್ಕೊಳ್ಬೇಕು. ಬಿಳಿ ಬಟ್ಟೆ ಅಂದರೆ ತೆಳುವಾದಿ, ರಸ ಹಿಂಡಿದರೆ ಸುಲಭವಾಗಿ ಬರುವಂತೆ ಮಾಡಿಕೊಳ್ಬೇಕು. ಈಗ ಎಲ್ಲ ರಸ ರೆಡಿಯಾಗಿದೆ. ನಾವು ಔಷಧ ರೆಡಿಯಾಗಿರುವುದರಿಂದ ಎಲ್ಲವನ್ನು ಒಂದು ಬಟ್ಟೆಗೆ ಎತ್ತಾಕೊಳ್ತಾ ಇದ್ದೀನಿ. ಎಲ್ಲ ರೆಡಿಯಾಯಿತು. ಈಗ ಒಂದು ಬಟ್ಟಲ ತಗೋಬೇಕು, ಪುಟ್ಟದಾದಂಥ ಇಷ್ಟು ಬಟ್ಟಲ ಸಾಕು ರಸ ಹಿಂಡ್ಕೊಳ್ಳೋದಕ್ಕೆ. ನೋಡಿ ಈಗ ಎಷ್ಟು ರಸ ಬರುತ್ತೆ, ಲೋಳೆ ಆಕಾರವಾಗಿ ನೋಡಿ ಎಲ್ಲ ನೋಡಿ ಈಗ ಬರುತ್ತೆ. ಹಾಂ, ಇದು ಸರಿಯಾಗಿ ಬಿಡದೇ ಇಲ್ಲ ನೋಡಿ. ಈಗ ಅದು ಕಾಣಿಸುತ್ತೆ ಲೋಳೆ ಥರ, ಹೆಂಗೆ ಕಾಣಿಸುತ್ತೆ ನೋಡಿ, ದಾರದ ರೂಪದಲ್ಲಿ ಅಂದರೆ ತೈಲೋಪಾದಿಯಲ್ಲಿ ಬರುತ್ತೆ ಇದು. ಇದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ದೇಹದಲ್ಲಿರುವಂಥ ಕಫಜನ್ಯ, ಎಷ್ಟೋ ಜನರಿಗೆ ಎದೆನಲ್ಲಿ ಬೀಡಿ ಅಥವಾ ಸಿಗರೇಟು ಅಥವಾ ಗಾಂಜಾ ಇವುಗಳನ್ನು ಸೇವನೆ ಮಾಡ್ತಾ ಏನಾಗಿರುತ್ತೆ, ಅತಿ ಹೆಚ್ಚು ಕಫ ಶೇಖರಣೆ ಆಗಿರುತ್ತೆ ಎದೆನಲ್ಲಿ. ಗೊರ 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 ಅಂತ ಎಳಿತಾ ಇರುತ್ತೆ ಜ್ವರ, ಮಕ್ಕಳಿಗೂ ಕೂಡ ವಿಪರೀತ ಜ್ವರ. ಅಂಥ ಜ್ವರವನ್ನು ಶಾಶ್ವತವಾಗಿ ದೂರ ಮಾಡ್ಕೋಬೋದು. ನೋಡಿ ಈಗ ಸಂಪೂರ್ಣವಾಗಿ ಲೋಳೆ ಥರ ಇದನ್ನೆಲ್ಲ ಈಗ ಹಿಂಡ್ಕೋಬೇಕು. ನೀವು ಹಿಂಡ್ಕೊಂಡ ಮೇಲೆ ಇದಕ್ಕೆ ನೋಡಿ, ನಾವೊಂದು ಚೂರ್ಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಚೂರ್ಣ ಇದೆ, ಕಳೆದ ಸಾರಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಎರಡು ಥರದ ಚೂರ್ಣಗಳು ರೆಡಿ ಇದೆ ಇಲ್ಲಿ. ಮುಖ್ಯವಾಗಿ ಭದ್ರಮುಷ್ಟಿಯ ಚೂರ್ಣ, ಭದ್ರಮುಷ್ಟಿ ಇದನ್ನು ಸ್ವಲ್ಪ ಕಾಲು ಚಿಟಿಗೆ ಅಂದರೆ ಕಾಲು ಚಮಚ ಹಾಕ್ಕೊಂಡಿದ್ದೀನಿ. ಒಂದು ಬಟಾಣಿ ಕಾಳಷ್ಟು ಚೂರ್ಣವನ್ನು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಇನ್ನೊಂದು ಚೂರ್ಣವನ್ನು ಇಟ್ಕೊಂಡಿದ್ದೀನಿ, ಮತ್ತು ಈ ಗಿಡವನ್ನು ತೋರಿಸ್ಕೊಡ್ತೀನಿ. ಈಗ ಮುಖ್ಯವಾಗಿ ಬೇಕಾಗಿದ್ದು ಎರಡು ಗಿಡಗಳಿಂದ ನಿಮಗೆ ಪರಿಚಯ ಮಾಡಿಕೊಡ್ತಾ ಎರಡು ಗಿಡಗಳಲ್ಲಿ ಔಷಧ ತಯಾರು ಮಾಡುವುದನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಈಗ ಚುರುಕನ ಬಳ್ಳಿ ಅಂತ, ತುರುಕನ ಬಳ್ಳಿ ಅಂತ, ಆ ಬಳ್ಳಿಯ ಬೇರನ್ನು ಶುದ್ಧಿ ಮಾಡಿ ಆ ಬೇರಿನ ಚೂರ್ಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಜೊತೆಗೆ ಸೇರಿಸ್ಕೊಳ್ತೀನಿ. ಇದೆಲ್ಲ ಸೇರಿದ ಮೇಲೆ, ನಾಲ್ಕು ಸೇರಿದ ಮೇಲೆ ಉಂಡೆ ಥರ ಆಯ್ತು. ಈಗ ಒಂದು ಉಂಡೆ ಥರ ಆಗ್ತಾ ಬರ್ತಾ ಇದೆ ನೋಡ್ಕೊಳ್ಳಿ ಇಲ್ಲಿ. ಹಾಗೆ ಅದನ್ನೆಲ್ಲ ತಿರುಗಿಸಿದಾಗ ಉಂಡೆ ಆಗ್ತಾ ಬರ್ತಾ ಇದೆ. ಒಂದು ರೀತಿ ನೀವು ಇದನ್ನು ಮಾತ್ರೆ ಥರ ಮಾಡ್ಕೋಬೋದು. ಸ್ವಲ್ಪ ಬೆಲ್ಲ, ಕಹಿ ಇರುತ್ತೆ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು
ಸ್ಪೂನ್ನಲ್ಲೇ ಆದರೂ ಕಲಿಸ್ಕೊಳ್ಳಿ. ಕೈ ಶುದ್ಧವಾಗಿದ್ದರೆ ನೀವು ಹಾಗೆ ನೋಡಿ. ನಿಮಗೆ ತೋರಿಸಲಿಕ್ಕೋಸ್ಕರ ನಾನು ಈ ಕೈಯಲ್ಲೇ ಇದನ್ನು ಉಂಡೆ ಮಾಡ್ತೇನೆ. ಹೀಗೆ ಒಂದು ಮಾತ್ರೆ ಥರ ಆಗಿದೆ. ಕಾಬೂಲ್ ಕಡಲೆಕಾಳು ಇದೆಯಲ್ಲ, ಆ ರೀತಿ ಆಕಾರವನ್ನು ಹೊಂದಿರುವಂಥ ಒಂದು ಕಾಬೂಲ್ ಕಡಲೆಕಾಳು ಗಾತ್ರದ ಮಾತ್ರೆ ಮಾಡಿದ್ದೀನಿ ನೋಡಿ. ಈ ಮಾತ್ರೆಯನ್ನು ನುಂಗ್ಬಿಡಿ. ಮಕ್ಕಳಿಗಾದರೆ ಇದನ್ನು ನಯವಾಗಿ ಮೃದು ಇರುತ್ತೆ. ಅರ್ಧ ಮಾಡಿ, ಇದರಲ್ಲಿ ಎರಡು ಭಾಗ ಮಾಡ್ಕೊಳ್ಳಿ. ಒಂದು ಸಣ್ಣದಾದಂಥ ಮಾತ್ರೆಯನ್ನು ಮಾಡ್ತೀನಿ ನೋಡಿ. ಎಷ್ಟು ಸುಲಭವಾಗಿ ಮಾತ್ರೆ ಆಗುತ್ತೆ ಗೊತ್ತಾ, ಇದು ತುಂಬ ಚೆನ್ನಾಗಿ ಮಾತ್ರೆ ಆಗುತ್ತೆ. ಇದನ್ನು ನೀರು ಹಾಕ್ಬಿಡ್ಬೇಕಾದ್ರೆ ಹಾಗೆ ತಿಳು ಮಾಡಿಕೊಂಡು ಕುಡಿಬೋದು, ಇಲ್ಲವಾದರೆ ನೀವು ನೋಡಿ ಎಷ್ಟು ಸುಲಭವಾಗಿ ಸಣ್ಣದಾದ ಮಾತ್ರೆ ಮಕ್ಕಳಿಗೆ ನುಂಗಿಸ್ಬಿಟ್ಟು ನೀರು ಕುಡಿಸಿದ್ರೆ ಸಾಕು. ಬೆಳಗ್ಗೆ ಒಂದು, ಸಂಜೆ ಒಂದು, ಒಂದು 20 ಮಾತ್ರೆ ಅಥವಾ 10 ಮಾತ್ರೆಯಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಒಂದು, ಸಂಜೆ ಒಂದು, 5 ದಿವಸ, 10 ಮಾತ್ರೆ 5 ದಿವಸ ಕೊಡುವುದರಿಂದ ಯಾತಕ್ಕೆ ದಂಡ ತಟ್ತಾ ಇದ್ದೀವಿ? ನಮಗೆ ಮೋಸ ಮಾಡಿದ್ರು ಅಂತ ನಿಂದನೆ ಮಾಡ್ತೀವಿ, ತಪ್ಪೋದು. ನಾವು ಮೋಸ ಹೋಗ್ತಾ ಇದ್ದೀವಿ, ಮೋಸ ಹೋಗಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ನಿಮ್ಮ ವಾಹಿನಿಯಲ್ಲಿ ಮನೆ ಮದ್ದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಬಂಧುಗಳೇ, ನೀವು ಈಗಲೂ ಕೂಡ ಜಾಗೃತರಾಗದೆ ಹೋದರೆ ನೀವು ನಿಮ್ಮ ಮನೆಯಲ್ಲೇ ಔಷಧ ತಯಾರು ಮಾಡಿಕೊಂಡು ಅಥವಾ ಇನ್ನಷ್ಟು ಸಲಹೆ ಬೇಕು ಅಂದಾಗ ಮತ್ತೆ ಒಂದು ಸಾರಿ ಇನ್ನೊಂದು ಸಾರಿ ತಿಳ್ಕೊಳ್ಳಿ. ತಿಳಿದುಕೊಂಡು ಈ ಔಷಧವನ್ನು ರೆಡಿ ಮಾಡಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ನಿಮ್ಮ ಹಿರಿಯರಿಗೆ ಮಾಡಿಕೊಡಿ. ಅಥವಾ ತುಂಬ ತೊಂದರೆಯಲ್ಲಿರುವಂಥವರಿಗೆ ನೀವು ಈ ಔಷಧನ ಕೊಡುವುದರಿಂದ ಇನ್ನೊಬ್ಬರ ರೋಗವನ್ನು ದೂರ ಮಾಡಿದಂತಾಗ್ತದೆ, ಮತ್ತು ನಿಮಗೂ ಸೇವೆ ಮಾಡಿದ್ದೇನೆ, ಮತ್ತು ನಮ್ಮ ಕುಟುಂಬವನ್ನು ಆರೋಗ್ಯವಂತ ಕುಟುಂಬನಾಗಿ ಮಾಡಿದ್ದೇನೆ ಎನ್ನುವ ತೃಪ್ತಿ ಇರುತ್ತೆ. ಆ ತೃಪ್ತಿ ಇರಲಿ, ಮತ್ತು ಸೇವಾ ಮನೋಭಾವ ಇರಲಿ, ಮತ್ತು ಔಷಧವನ್ನು ತಯಾರಿ ಮಾಡಿಕೊಳ್ಳುವ ನಿರ್ಮಲ ಮನಸ್ಸು ನಿಮ್ಮೆಲ್ಲದಾಗಲಿ ಅಂಥೇಳಿ ಇವತ್ತಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದಂತೆ ಭಾವಿಸ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಎಲ್ರಿಗೂ ಒಳಿತಾಗಲಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.